ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಮಂಜೂರು ಮಾಡಿದ್ದು ಬಿಜೆಪಿ ಸರ್ಕಾರ. ಜನರಿಗೆ ಸುಳ್ಳು ಹೇಳುವುದನ್ನು ಅಪ್ಪ ಮಗ ನಿಲ್ಲಿಸಬೇಕು. ಹುಕ್ಕೇರಿ ಕುಟುಂಬದ ಮೇಲೆ ವಾಗ್ದಾಳಿ ನಡೆಸಿದ ಕವಟಗಿಮಠ. ಚಿಕ್ಕೋಡಿ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ನನ್ನ ಪ್ರಯತ್ನದಿಂದ ಮಂಜೂರಾಗಿದೆ ಎಂದು ಸುಳ್ಳು ಪ್ರಚಾರ ಪಡೆಯುತ್ತಿರುವ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರಿಗೆ ಕ್ಷೇತ್ರದ ಜನ ತಕ್ಕ ಉತ್ತರ ನೀಡಲಿದ್ದಾರೆ. ಹುಕ್ಕೇರಿ ಕುಟುಂಬ ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕು, ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ಮಾಡಬೇಕು ಎಂದು ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಮಹಾಂತೇಶ ಕವಟಗಿಮಠ ಆರೋಪಿಸಿದರು. ತಾಲೂಕಿನ ಪಟ್ಟಣಕುಡಿ ಗ್ರಾಮದಲ್ಲಿ ನಡೆದ ರೈತರ ಅಭಿನಂದನಾ ಸಮಾರಂಭ ಮತ್ತು ಮಹಾಲಕ್ಷ್ಮೀ ದೇವಿ ಉಡಿತುಂಬಿ ಅವರು ಮಾತನಾಡಿದರು. ಚಿಕ್ಕೋಡಿ ಸದಲಗ ಕ್ಷೇತ್ರದ ಪಶ್ಚಿಮ ಭಾಗದ ರೈತರ ಬಹುದಿನಗಳ ಬೇಡಿಕೆಯಾದ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿ ಮೊದಲ ಹಂತದಲ್ಲಿ 203 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಶೀಘ್ರವಾಗಿ ಟೆಂಡರ್ ಕರೆಯಲಿದೆ ಎಂದು ಹೇಳಿದರು. ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಕಳೆದ 12 ವರ್ಷಗಳಿಂದ ಸತತ ಪ್ರಯತ್ನ ಮಾಡಿದ ಫಲವಾಗಿ ಬಿಜೆಪಿ ಸರ್ಕಾರ ಚಿಕ್ಕೋಡಿ ತಾಲೂಕಿನ ಜನರಿಗೆ ಬಂಪರ್ ಕೊಡುಗೆ ನೀಡಿದೆ. ಈ ಯೋಜನೆ ನಿಪ್ಪಾಣಿ ಮಾಜಿ ಶಾಸಕ ಕಾಕಾಸಾಹೇಬ ಪಾಟೀಲ್ ಅವರು ಕನಸಿನ ಯೋಜನೆ. ಕ್ಷೇತ್ರ ವಿಂಗಡಣೆ ಆದ ಬಳಿಕ ಈ ಯೋಜನೆ ಮಂಜೂರು ಮಾಡಬೇಕೆಂದು ಅಂದಿನ ನೀರಾವರಿ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿದಾಗ ಕೂಡಲೇ ಸಚಿವರು ನೀರಿನ ಹಂಚಿಕೆ ಮಾಡಿ ಡಿಪಿಆರ್ ಸಿದ್ಧಪಡಿಸಿದರು. ನಂತರದಲ್ಲಿ ತಾಂತ್ರಿಕ ತೊಂದರೆಯಿಂದ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆ ಜಾರಿ ಮಾಡಲಿಲ್ಲ ಎಂದು ನೇರವಾಗಿ ಆರೋಪಿಸಿದರು. ಈ ಹಿಂದೆ ನಡೆದ ಚಿಕ್ಕೋಡಿ ಸದಲಗ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರದ ನೀರಾವರಿ ಸಚಿವ ಎಂಬಿ ಪಾಟೀಲ್ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಜಾರಿ ಮಾಡಿ ರೈತರಿಗೆ ನೀರು ಕೊಡುತ್ತೇನೆಂದು ಪ್ರಮಾಣ ಮಾಡಿ ಜನರಿಗೆ ಸುಳ್ಳು ಹೇಳಿ ಹೋದರು. ಅಲ್ಲಿಂದ ಇಲ್ಲಿವರೆಗೆ ಸತತ ಪ್ರಯತ್ನ ಮಾಡಿ ಯೋಜನೆ ಮಂಜೂರು ಮಾಡಿಸಲಾಗಿದೆ. ಆದರೆ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ನಾನು ಮಾಡಿಸಿದ್ದೇವೆಂದು ಜನರಿಗೆ ಸುಳ್ಳು ಹೇಳ್ತಿರುವುದು ಯಾವ ನ್ಯಾಯ ಎಂದರು. 12 ವರ್ಷ ನಾವು ಹೋರಾಟವನ್ನು ಮಾಡಿದ್ದೀವಿ. ಅದು ನಿನ್ನೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದ ಸಭೆಯಲ್ಲಿ ಆಡಳಿತಾತ್ಮಕ ಮಂಜೂರಾತಿ ದೊರೆತು ಆ ಯೋಜನೆಗೆ ಹಸಿರು ನಿಶಾನೆ ಸಿಕ್ಕಂಥ ಸಂದರ್ಭದಲ್ಲಿ ಪಟ್ಟಣಕುಡಿ ಮಹಾಲಕ್ಷ್ಮಿ ತಾಯಿಗೆ ನಮಸ್ಕಾರ ಮಾಡಬೇಕು, ಅಕ್ಕಿ ಉಡಿ ತುಂಬೇಕಂತೇಳಿ ನಾನು ಇಲ್ಲಿ ಬಂದಿದ್ದೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನಾನು ಯಾವುದೇ ಸಭೆ ಸಮಾರಂಭ ಮಾಡಬೇಕಂತೇಳಿ ಬಂದಂಥ ಕಾರ್ಯಕ್ರಮ ಅಲ್ಲ. ಆದರೂ ಸಹಿತ ಸಾಂದರ್ಭಿಕವಾಗಿ ಆಗಿರ್ತಕ್ಕಂಥ ಒಟ್ಟು ಯೋಜನೆ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಚಿಕ್ಕೋಡಿ ತಾಲೂಕು ಮೊದಲಿಂದಲೂ ಸಂಪತ್ ಭರಿತವಾಗಿರ್ತಕ್ಕಂಥ ತಾಲೂಕು, ಆದರೆ ಚಿಕ್ಕೋಡಿ ತಾಲೂಕಿನ ಚಿಂಚನೆಯಿಂದ ಪಟ್ಟಣಕುಡಿಗಿರ್ತಕ್ಕಂಥ ಒಟ್ಟು ಈ ಅಮಲ್ಸರಿಗಿರ್ತಕ್ಕಂಥ ಗವಾನ್ಜರ್ವರೆಗಿರ್ತಕ್ಕಂಥ 17-18 ಗ್ರಾಮಗಳು ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಗ್ರಾಮಗಳು, ಮತ್ತು ಇಲ್ಲಿರ್ತಕ್ಕಂಥ ರೈತರು ಸಣ್ಣ ಹಿಡುವಳಿದಾರ, 1 ಎಕರೆ 20 ಗುಂಟೆ 2 ಎಕರೆ 3 ಎಕರೆ ಇರ್ತಕ್ಕಂಥ ಅತ್ಯಂತ ಸಣ್ಣ ಮತ್ತು ಬಡ ರೈತರಿರ್ತಕ್ಕಂಥ ಗ್ರಾಮಗಳು. ಪೋತಳಿಯಲ್ಲಿ ನಾನು ಮೊದಲಿಂದಲೂ ನೋಡಿದ ಅತ್ಯಂತ ಬಡ ರೈತರಿರ್ತಕ್ಕಂಥದ್ದು, ಮತ್ತು ಮಳೆ ಆಶ್ರಿತ ನೀರನ್ನು ನೀರಾವರಿ ಬೆಳೆಗಳನ್ನು ಬೆಳೆಯತಕ್ಕಂಥ ಅತ್ಯಂತ ಸಾಮಾನ್ಯ ರೈತರಿರ್ತಕ್ಕ ಆ ಯೋಜನೆಯನ್ನು ಸಂಪೂರ್ಣ ಈ ಭಾಗದ ನೀರಾವರಿ ಆಗಬೇಕಂತೇಳಿ 2011-12 ಬಸವರಾಜ ಬೊಮ್ಮಾಯಿ ಅವರು ಅಂದು ರಾಜ್ಯದ ನೀರಾವರಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿ ಮಾಡಲಾಯಿತು. DPR ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟರು. DPR ಆಗಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಅದರ ಮುಂದೆ ನಮ್ಮ ಸರ್ಕಾರ ಬರಲಿಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರು. 2015 ಉಪಚುನಾವಣೆ ಆಯಿತು. ರೈತರಿಗೆ ಒಳ್ಳೇದಾಗಲಿ ಅಂತ ನಾನು ವಿನಂತಿ ಮಾಡಿದೆ, ಆದರೆ ನಮ್ಮ ಮಾತು ಅಂದಿನ ಸರ್ಕಾರ ಕೇಳಿಲ್ಲ. ಮುಂದೆ ಬಂದಂಥ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಬಂತು. ಆವಾಗಲೂ ಸಹಿತ ನಮ್ಮ ಪ್ರಯತ್ನ ಆದರೂ ಸಹಿತ ಅದಕ್ಕೆ ಹೆಸರು ಬರಲಿಲ್ಲ. DPR ಬದಲಾವಣೆ ಆಯಿತು. ಸುಮಾರು 380 ಕೋಟಿ ರೂಪಾಯಿ ಯೋಜನೆ ಸಿದ್ಧ ಆಯಿತು. ನೀರಿನ ಹಂಚಿಕೆಯಲ್ಲಿ 2 ಬಾರಿ ಬದಲಾವಣೆ ಆಗಿ
ಮೊದಲನೇ ನೀರಿನ ಹಂಚಿಕೆ ಇದಕ್ಕೆ ಯಾರಾದರೂ ಮಾಡಿದರೆ ಅಂದು ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಇಂದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳ್ತಾ ಮುಂದೆ ಇದಕ್ಕೆ 0.92 TMC ನೀರಿನ ಹಂಚಿಕೆ ಆಗಿ ಸುಮಾರು 1 TMC ನೀರಿನ ಹಂಚಿಕೆ ಈಗ ಈ ಒಂದು ಯೋಜನೆಗೆ ಆಗಿದೆ. ಕೃಷ್ಣಾ ನದಿ ನೀರಿನ ಉಳಿಕೆ ನೀರಿನಲ್ಲಿ ಇದನ್ನು ಈ ಒಂದು ನೀರಾವರಿ ಯೋಜನೆಗೆ ಇವತ್ತು ಮಂಜೂರಾತಿ ದೊರೆತಿದ್ದು ಒಟ್ಟು DPR ಇವತ್ತು ರೆಡಿಯಾಗಿ ನಿನ್ನೆ ಈಗಾಗಲೇ ಬೋರ್ಡ್ ಕರ್ನಾಟಕ ನೀರಾವರಿ ನಿಗಮದ ಬೋರ್ಡ್ನಲ್ಲಿ ಅದು ಮಂಜೂರಾತಿಯಾಗಿ ಫೈನಾನ್ಸಿಂದ ಕ್ಲಿಯರ್ ಆಗಿ ನಿನ್ನೆ ಬೋರ್ಡ್ ಮೀಟಿಂಗ್ನಲ್ಲಿ 382 crore rupees ಪ್ರಾಥಮಿಕ ಆಡಳಿತಾತ್ಮಕ ಮಂಜೂರಾತಿ ದೊರೆತು ಈ ವರ್ಷ ಇಮಿಡಿಯೇಟ್ ಆಗಿ 700 crore rupees ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಅತ್ಯಂತ ಸಂತೋಷದಿಂದ ಬಯಸ್ತಾ ಇದ್ದೀನಿ. ಹೆಡ್ವರ್ಕ್ ಮತ್ತು ಪೈಪ್ಲೈನ್ ಮೊದಲನೇ ಹಂತದಲ್ಲಿ ಟೆಂಡರ್ ಕೆಲವೇ ದಿನಗಳಲ್ಲಿ ಅದು ಟೆಂಡರ್ ಆಗಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ನಿನ್ನೆ ದಿನ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಮಧ್ಯಾಹ್ನ ಕ್ಯಾಬಿನೆಟ್ ಐತಿ ನಿನಗೆ ಒಳ್ಳೆ ಸುದ್ದಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದರು, ಸಾಯಂಕಾಲ ಅದನ್ನು ಒಳ್ಳೆ ಸುದ್ದಿಯನ್ನು ನನಗೆ ಕೊಟ್ಟರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದರ ಜೊತೆಗೆ ಶಿರಗಾಂವ್ ಮತ್ತು ಶಿರಗಾಂವ್ ವಾಡಿ ಮತ್ತು ಗಿರಗಾಂವ್ದ ಸುಮಾರು 1,000 acres ಭೂಮಿ ಬಿಟ್ಟು ಹೋಗಿದೆ. ಇದನ್ನು ನಾನು ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ 1,600 hectares ಇತ್ತು ಮೊದಲನೇ ಯೋಜನೆಯಲ್ಲಿ ರಿವೈಸ್ ಎಸ್ಟಿಮೇಟ್ ನಾವು ಮಾಡಲಾಗಿ ಗಿರಗಾಂವ್ ಶಿರಗಾಂವ್ ಮತ್ತು ಶಿರಗಾಂವ್ ಅಡಿಯ ಪಾರ್ಟ್ ಸುಮಾರು 7,800 hectares ಈ ಒಂದು ಯೋಜನೆ ನೀರಾವರಿಗೆ ಒಳಪಡಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸುಮಾರು 24,000 acres ಈ ಯೋಜನೆಯಿಂದ ನೀರಾವರಿ ಆಗಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಸುಮಾರು 482 crore rupees ರಿವೈಸ್ ಎಸ್ಟಿಮೇಟ್ ಆಗಿದೆ. ಅದಕ್ಕೆ ಸಹಿತ ಮುಂದುವರೆದ ಅದಕ್ಕೆ ಆಡಳಿತಾತ್ಮಕ ಮಂಜೂರಾತಿ ಇದಕ್ಕೆ ಸಿಗ್ತದೆ, ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನು ಅವರು ತಮ್ಮ ಪ್ರಿಯಂಬಲ್ ಜಸ್ಟ್ನಲ್ಲಿ ಹೇಳಿದ್ದಾರೆ. ಹೀಗೆ ಒಟ್ಟು ಎಲ್ಲ ಗ್ರಾಮಗಳನ್ನು ಈ ಯೋಜನೆಯಲ್ಲಿ ಕವರ್ ಮಾಡಲಾಗಿದೆ, ಯಾವ ಊರುಗಳನ್ನು ಇದರಲ್ಲಿ ನಾವು ಬಿಟ್ಟಿಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಏನು ಚಿಕ್ಕೋಡಿ ಬ್ರಾಂಚ್ ಕೆನಾಲ್ನಿಂದ ಮ್ಯಾಲಿರ್ತಕ್ಕಂಥ ಎಲ್ಲ ಸಂಪೂರ್ಣ ಎಲ್ಲ ಗ್ರಾಮಗಳಿಗೆ ಈ ಒಂದು ನೀರಾವರಿ ಯೋಜನೆ ಲಾಭ ಆಗಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮನುಷ್ಯನ ಜೀವನದಲ್ಲಿ ರಾಜಕಾರಣ ಮಾಡೋದು ಮಾಡಲಿ, ನಾವು ಯಾರಿಗೆ ರಾಜಕಾರಣ ಮಾಡಲಿಕ್ಕೆ ನಾನು ಬ್ಯಾಡ್ ಅನ್ನೋದು. ಯಾರು ಪ್ರಯತ್ನ ಮಾಡಿದರೆ ಯಾರು ಅದಕ್ಕೆ ಪೂರಕವಾಗಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಕಾಲಕಾಲಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಒದಗಿಸಿ ಅದನ್ನು ಪೂರ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರೋ ಆ ಪರಮಾತ್ಮ ನೋಡಿದಾರೆ. ನನಗೆ ಯಾರು ಇವ್ರ ಕಡೆಯಿಂದ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ, ಮತ್ತು ಯಾವ ಚುನಾವಣೆ ಐತಿ ಜನರಿಗೆ ಓಟ್ ಹಾಕ್ಸ್ಕೊಳ್ಳೋದೈತೆ ಅಂತೂ ನಾನು ಈ ಕೆಲಸ ಮಾಡಿಲ್ಲ. ನಮ್ಮ ಜನರಿಗೆ ನೀರು ಬೇಕನ್ನು ಒಂದೇ ಒಂದು ಕಾರಣಕ್ಕೆ ನಾನು ಮಾಡಿದ್ದೀನಿ. ಏನು ನಾಳೆ ಬಂದು ಮತ್ತೆ ಇಲ್ಲಿ MLA ನಿಲ್ಲಿಸು ನಿಲ್ಲೋದೈತಿ ಮಂದಿಗೆ ಸುಳ್ಳು ಹೇಳಿ ಹೋಗುವಂಥ ಕೆಲಸ ಅಲ್ಲ. ನಾವು ನಮ್ಮ ಆತ್ಮಸಾಕ್ಷಿಯಾಗಿ ನಡ್ಕೋಬೇಕಾಗ್ತದೆ. ನಾವು ಎಲ್ಲಿ ಬ್ಯಾಲೆನ್ಸ್ ಶೀಟ್ ಇಲ್ಲಿ ಲೆಕ್ಕ ಕೊಡ್ಲಿಕ್ಕೂ ಮ್ಯಾಲರು ಲೆಕ್ಕ ಕೊಡೋದೈತಿ. ಅದಕ್ಕೆ ದಯವಿಟ್ಟು ನಾವು ಖರೆ ಮಾತಾಡ್ಬೇಕು. ಸುಳ್ಳು ಮಾತಾಡಿದ್ರೆ ನಮಗಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಸಹಿತ ಅದ್ರದ್ದು ಹತ್ತೈತೆ. ನಾವು ಏನು ಮಾಡಿದ್ದೇವೆ ಅದು ನಮ್ಮ ಆತ್ಮ ಕೂರ್ತಾಯಿದೆ. ನನಗೆ ಯಾರಿಂದಲೂ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಮತ್ತು ಇವರಿಬ್ಬರಿಂದ ಅಂತೂ ನನಗೆ ಎಂದೂ ಬೇಕಾಗಿಲ್ಲ. ಆ ದೇವರು ಮತ್ತು ನನಗೆ ಎಲ್ಲರಿಗಿಂತ ಹೆಚ್ಚು ನಮ್ಮ ಜನನ ನಮ್ಮ ದೇವರು ಇದ್ದಾರೆ, ಅವ್ರು ಸರ್ಟಿಫಿಕೇಟ್ ಯಾರು ಅವರು ತಮಗೆ ಮತ್ತು ಮುಂದಿನ ಚುನಾವಣೆ ಸಲುವಾಗಿ ಬೋರ್ಡ್ ಬರ್ಕೊಳ್ಳಿ ಹ್ಯಾಪ್ ಅವ್ರಿಗೆ ಪದ್ಧತಿ ಐತೆ ಅದನ್ನು ಮಾಡ್ತಿರ್ಬೋದು. ಅವ್ರಿಗೆ ದೇವರು ಒಳ್ಳೆ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಯೋಜನೆ ಆದಷ್ಟು ಬೇಗ ಆಗಬೇಕು. ಇಲ್ಲಿರ್ತಕ್ಕಂಥ ಸುಮಾರು 25,000 acres ನೀರಾವರಿ ಯೋಜನೆ, ಇದರಿಂದ ಅತ್ಯಂತ ಬಡವರು ಕಡು ಬಡವರು ರೈತರು ಯಾರು ಇವತ್ತು ಕೃಷ್ಣಾ ನದಿ ಜೂನ್ ತಿಂಗಳಿಂದ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹರಿದು ಆಲ್ಮಟ್ಟಿ ಮುಖಾಂತರ ಸಮುದ್ರವನ್ನು ಸೇರ್ತಕ್ಕಂಥ ನೀರನ್ನು ಸದ್ಬಳಕೆ ನಾವು ಮಾಡಬೇಕಾಗಿದೆ. ನಿನ್ನೆ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು 13 ಇಂಥ ಯೋಜನೆಗಳಿಗೆ ಅವರು ಮಂಜೂರಾತಿ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ
ಇಂಥ ಸಭೆ ಮಾಡಿ ಇವತ್ತು ವಿಧಾನಮಂಡಲ ಅಧಿವೇಶನ ನಡೆದ ಸಂದರ್ಭದಲ್ಲಿ 13 ಯೋಜನೆಗಳಿಗೆ ಸುಮಾರು 5,700 ಕೋಟಿ ರೂಪಾಯಿಗಳಿಗೆ ಅವರು ಮಂಜೂರಾತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಬ್ಬ ನಾಯಕ ಯಾವ ರೀತಿ ವಿಧಾನಮಂಡಲ ಅಧಿವೇಶನ ನಡೆದಾಗ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ನಾಡಿನ ಜನರ ಪರವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮಾಡ್ತಾರೆ, ಅದರ ಬಗ್ಗೆ ದಯವಿಟ್ಟು ಯಾರು ತೆಲಿಗೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಜನ ಭಾಳ ಹುಷಾರದಾರ, ಜನ ಭಾಳ ಬುದ್ಧಿವಂತರದಾರ, ಅವ್ರು ಯಾವ ಸಮಯದಲ್ಲಿ ಏನು ಉತ್ತರ ಕೊಡಬೇಕು ಅದನ್ನು ಜನ ಕೊಡ್ತಾರೆ. ನಾವು ನಮ್ಮ ಕೆಲಸ ಮಾಡೋಣ ಅಂತೇಳಿ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಂಡು ಮನೆಗಳ ಬಗ್ಗೆ ನೀವು ಹೇಳಿದ್ದೀನಿ. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು. 2019-20, 2021-22 ಎರಡು ವರ್ಷ ಫ್ಲಡ್ನಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಮಳೆಗಾಲ ಅತಿ ಹೆಚ್ಚು ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಚಿಕ್ಕೋಡಿ ತಾಲೂಕು, ರಾಯಬಾಗ್ ಮತ್ತು ಅಥಣಿ ತಾಲೂಕಿನಲ್ಲಿ 10,000 ಮನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ.